ನಮ್ಮ ಅನ್ನದಾತರಾದ ರೈತರ ಪರವಾಗಿ ಕಾಳಜಿ ವಹಿಸಬೇಕು, ಕೆಲಸ ಮಾಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತ ವಿರೋಧಿ ಮಸೂದೆಗಳನ್ನು ತಂದು ಎಲ್ಲೋ ಒಂದು ಕಡೆ ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ. ಅಂದರೆ ಏನ್ ತಂದಿದ್ದಾರೆ ನೋಡಿ, ಎಪಿಎಂಸಿ ಮಂಡಿಗಳನ್ನ ದುರ್ಬಲಗೊಳಿಸಬೇಕು, ಮತ್ತೆ ಅವರ ಸ್ನೇಹಿತರಾದ ಈ ಸರ್ಕಾರಗಳ ಸ್ನೇಹಿತರಾದ ಬಂಡವಾಳಶಾಹಿಗಳು ಕಾರ್ಪೊರೇಟ್ ಜಗತ್ತಿಗೆ ಸೀದಾ ರೈತರ ಜೊತೆ ವ್ಯವಹಾರ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ ಇಲ್ಲದೆ. ಇದರಿಂದ ಏನಾಗತ್ತೆ ಅಂದ್ರೆ, ಈ ಕಾರ್ಪೊರೇಟ್ ಜಗತ್ತು, ಬಂಡವಾಳಶಾಹಿ ಜಗತ್ತು, ಖಾಸಗಿ ಕಂಪನಿಗಳು ಅವರ ಮೂಲ ಉದ್ದೇಶ ಲಾಭ ಇರೋದ್ರಿಂದ, ದುಡ್ಡು ಮಾಡ್ಕೊಳ್ಳೋದ್ರಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ, ಎಲ್ಲ ಸೇರ್ಕೊಂಡು ರೈತರಿಗೆ ಬೆಲೆ ಕಡಿಮೆ ಕೊಡ್ತಾರೆ. ಅದರ ಜೊತೆ ರೈತರ ಬೆಳೆನ ತಗೊಂಡು ಸಂಗ್ರಹಣೆ ಮಾಡಿ ದುರುಪಯೋಗ ಮಾಡ್ತಾರೆ. ಅದರ ಜೊತೆ ರಾಜ್ಯ ಸರ್ಕಾರ ಮೇನಲ್ಲಿ ಯಾವ ಕಾನೂನು ತಂದ್ರು ಅಂದ್ರೆ, ರೈತರ ಭೂಮಿ ಅಂದ್ರೆ ಗ್ರೀನ್ ಬೆಲ್ಟ್ ಭೂಮಿ, ಅದು ಬರೀ ರೈತರಿಗೆ ಸೇರ್ಬೇಕು ಅಂದಿದ್ದನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ರೈತರ ಅಲ್ಲದೇ ಇರೋರು ಕೂಡ ಕೊಂಡ್ಕೋಬಹುದು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅದರ ಜೊತೆ ವಿದ್ಯುತ್ ಅನ್ನೋದನ್ನ ಖಾಸಗಿ ಕಂಪನಿಗಳು ಕೊಟ್ಟು ಖಾಸಗೀಕರಣ ಮಾಡಿದ್ದಾರೆ. ಇದರಿಂದ ಪರಿಣಾಮ ಏನು ಅಂದ್ರೆ ಸ್ನೇಹಿತರೆ, ಕಾರ್ಪೊರೇಟ್ ಕಂಪನಿಗಳು, ಇಂಗ್ಲಿಷ್ ಬಿಲ್ ವ್ಯವಹಾರ ಮಾಡೋ ಕಂಪನಿಗಳು ದುಡ್ಡು ಮಾಡ್ಕೊಳ್ತಾ ಹೋಗ್ತಾರೆ. ಆದ್ರೆ ರೈತರಿಗೆ ಏನಾಗತ್ತೆ, ಅವ್ರಿಗೆ ಆದಾಯ ಸಿಗಲ್ಲ, ಅವರು ಸಾಲ ಜಾಸ್ತಿ ಮಾಡ್ಕೊಳಕ್ ಶುರು ಮಾಡ್ತಾರೆ, ಅವರು ಅವರ ಇದ್ದಿದ್ದ ಕಡಿಮೆ ಭೂಮಿನ ಮಾರಾಟಕ್ಕೆ ಶುರು ಮಾಡ್ತಾರೆ. ಅದರ ಜೊತೆ ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಹಾಗೇನೆ ರೈತರ ಕುಟುಂಬಗಳು, ತಲೆ ತಲೆಮಾರುಗಳು ಸಹ ಈ ಕಾರ್ಪೊರೇಟ್ ಕಂಪನಿಗಳಿಗೆ, ಈ ಬಂಡವಾಳಶಾಹಿಗಳಿಗೆ ಗುಲಾಮರಾಗಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಬರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಇದು ಸರಿಯಲ್ಲ ಅನ್ಸಿದ್ರೆ ನೀವೆಲ್ಲ ಸೇರಿ ಈ ರೈತ ವಿರೋಧಿ ಮಸೂದೆಗಳನ್ನ ಧಿಕ್ಕರಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.